ಪಾಲಿಸು. ಶ್ವೇತಾದ್ರಿ ಶಿಖರದಲ್ಲಿ ಕಂಗಳಿಸುವ ಉಜ್ವಲ ಜ್ಯೋತಿರ್ಲತೆಯಂತೆ ಮೇಲಿತ ಜೀಮೂತ ದೊಡ್ಡಿನ ಮೇಲೆ ಪಳೆವ ಸುಧಾಮಿನಿ ಅಂದದಲ್ಲಿ ಆ ಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡದಲ್ಲಿ ನಮ್ಮತ್ತಾದ ಶ್ರೀಮಂತಪುರ ವಿಜೃಂಭಿಸುತ್ತಾ ಇದೆ ಎನ್ನುವುದನ್ನು ವಂದಿಮಾಗದರು ಆಡುವುದನ್ನು ಕೇಳುವಾಗ ಅಮಿತಾನಂದವಾಗುತ್ತಾ ಉಂಟು. ಒಪ್ಪಾತ ರಾಜನಾದವ ಪೀಠ ಏರಿದರೆ ಸಾಲದು, ಪೀಠವೇರಿದ ಮೇಲೆ ಅವನ ಆಧಿಪತ್ಯದಲ್ಲಿ ರಜಾವರ್ಗ ಹೇಗುಂಟು, ಅವನ ಆಡಳಿತದ ವ್ಯಾಪ್ತಿಯ ಒಳಗಿರತಕ್ಕ ಮೇದಿನಿ ಹೇಗುಂಟು, ಸುಜನೆಯಾಗಿ ಸುಫಲೆಯಾಗಿ ಸಸ್ಯಶ್ಯಾಮಲೆಯಾಗಿ ಕಂಗೊಳಿಸುತ್ತಾ ಇದ್ದಾಳ ಧಾತ್ರಿ ಎನ್ನುವುದನ್ನೊಬ್ಬ ಧಾತ್ರಿಪತಿಯಾದವನು ತಿಳಿದುಕೊಳ್ಳಬೇಕಾಗುತ್ತದೆ. ಧಾರಯತಿ ಇತಿ ಧರ್ಮ, ಯಾವುದು ಧರಿಸಿ ನಿಲ್ಲುತ್ತದೋ ಅದು ಧರ್ಮ ಎನ್ನಿಸಲ್ಪಡುತ್ತದೆ. ಧರ್ಮಸ್ಯ ಮುಖವಾಣಿ ಭಿನ್ನಾಣಿ ಅಂತ ತಿಳಿದವರಾಡಿದರು. ಶಮ ಕ್ಷಮ ದಮ ಶೌಚ ಇಂದ್ರಿಯ ನಿಗ್ರಹ ಅಸ್ತೇಯ ಇತ್ಯಾದಿಯಾಗಿ ಧರ್ಮಕ್ಕೆ 10 ಮುಖಗಳನ್ನು ಪ್ರಾಜ್ಞರಾದವರು ತೋರಿಸಿಕೊಟ್ಟರು. ಆದ್ದರಿಂದ ಧರ್ಮದಂತೆ ನಡೆದು ಧರ್ಮ ಪ್ರವರ್ತಕರಾಗಿ ಧರ್ಮ ಪಾಲಕರಾಗಿ ನಾವು ವ್ಯವಹರಿಸಬೇಕಾಗುತ್ತದೆ. ತಿಳಿದವರನ್ನು ಮಾತ್ರ ಹೇಳಿದರು. ಧರ್ಮದ ಪ್ರಚಾರಕ್ಕಾಗಿ, ಧರ್ಮದ ಉತ್ಥಾನಕ್ಕಾಗಿ ಬ್ರಾಹ್ಮಣರು, ಧರ್ಮದ ರಕ್ಷಣೆಗಾಗಿ ಕ್ಷಾತ್ರಿಯರು, ಧರ್ಮದ ವ್ಯಾಹರಣಕ್ಕಾಗಿ ವೈಶ್ಯರು, ಧರ್ಮದ ಸೇವೆಗಾಗಿ ಶೂದ್ರರು. ಆದ್ದರಿಂದ ಚಾತುರ್ವರ್ಣೀಯರಿಗೂ ಧರ್ಮದಲ್ಲಿ ಪಾಲುಂಟು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಧರ್ಮರಕ್ಷಕರಾದ ಪ್ರಭುಶಕ್ತಿ ಯಾವ ಕಾಲಕ್ಕೂ ತನ್ನ ಕರ್ಮದಿಂದ ವಿಚಲಿತವಾಗಕೂಡದು, ಇದನ್ನು ತಿಳಿದವನೇ ಈ ವೀರನಾಗಿರುವಂತಹ ನಾನಿದ್ದೇನೆ. ವರ್ತಮಾನ ಕಾಲದಲ್ಲಿ ಶ್ರೀಮಂತಪುರದ ಶ್ರೀಮಂತ ಸಾಧಕನಾಗಿ ಮೆರೆಯುತ್ತಾ ಇದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆಯಾಗುತ್ತಾ ಉಂಟು, ಹೆಮ್ಮೆಯಾಗುತ್ತಾ ಉಂಟು. ಹಿರುವರು ಮಕ್ಕಳನ್ನು ಪಡೆದಿದ್ದೇನೆ, ತೃಪ್ತಿ ಉಂಟು ನನಗೆ. ಅದರಲ್ಲಿಯೂ ಕಿರಿಯನಾದಂತಹ ಭದ್ರಾಶ್ವ ಮಾತ್ರವಲ್ಲ, ಕಿರಿಯನಾದ ಭದ್ರಕೇತ ಮಕ್ಕಳೋರ್ವಳನ್ನು ಪಡೆದಿದ್ದೇನೆ. ಈ ಸಿಂಹಧ್ವಜ ಕೇವಲ ಹೆಸರಿಗೆ ಮಾತ್ರ ಸಿಂಹಧ್ವಜ ಅಲ್ಲ. ಕೆಲವರಿಗೆ ಹೆಸರಿರುತ್ತದೆ, ಸಾಧನೆ ಇರುವುದಿಲ್ಲ. ಕೆಲವರಿಗೆ ಸಾಧನೆ ಇರುತ್ತದೆ, ಹೆಸರಿರುವುದಿಲ್ಲ. ಹೆಸರು ಸಾಧನೆ ಒಟ್ಟು ಒಬ್ಬನಲ್ಲಿ ಪ್ರಕಟಗೊಳ್ಳುತ್ತದೆ ಅಂತಾದ್ರೆ ಅದನ್ನು ಯೋಗ ಅಂತ ಹೇಳುವುದು. ಅಂತ ಯೋಗಕ್ಕೆ ಸತ್ಪಾತ್ರನಿದ್ದಾನೆ ಸಿಂಹಧ್ವಜ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುವುದಕ್ಕಿಲ್ಲ. ಈ ನಿಟ್ಟಿನಲ್ಲಿ ಸಾಂಸಾರಿಕವಾಗಿಯೂ ಕುಲರತ್ನರಾದ ಕಂದಮ್ಮರನ್ನು ಪಡೆದಿದ್ದೇನೆ, ಕುಲವತಿಯಾದ ಕಾಂಚನ ಮಾಲಿನಿಯನ್ನು ಸತಿಯಾಗಿ ಹೊಂದಿದ್ದೇನೆ. ಮಾತ್ರವಲ್ಲ ಮಗಳಾಗಿ ತಾರಾಮಣಿ ಒಂದು ಮನೆಯನ್ನು ಬೆಳಗತಕ್ಕ ಕುಲವಧು ಆಗುವುದಕ್ಕೆ ಸೂಕ್ತಳು ಅಂತ ತನ್ನ ನಡೆ ನುಡಿಗಳಲ್ಲಿ ತೋರಿಸಿಕೊಡ್ತಾ ಇದ್ದಾಳೆ. ಕೇವಲ ಅರಸಪ್ಪನ ಅರಸೊತ್ತಿಗೆ ಎನ್ನುವುದು ಇಷ್ಟಕ್ಕೆ ಸೀಮಿತವಾಗುವುದಿಲ್ಲ. ಒಬ್ಬ ತಾತ್ರಿಪತಿಯಾದವನ ವ್ಯಾಪ್ತಿ ಹೇಗಿರಬೇಕು ಅಂತ ತಿಳಿದವರು ಹೇಳಿದ್ದಾರೆ. ಬಲ್ಲಿರ ರಾಜ ದೇಶ ಕೋಶ ದುರ್ಗ ಮಾತ್ರವಲ್ಲ ಗೆಳೆಯ ಮಂತ್ರಿ ಹೀಗೆ ಸಪ್ತಾಂಗಯುಕ್ತವಾಗಿರಬೇಕು ಅಂತಾಡಿದ್ರು. ಸಪ್ತಾಂಗಯುಕ್ತವಾದ ಸಮೃದ್ಧ ರಾಷ್ಟ್ರವನ್ನು ಕಟ್ಟಿ ಆಳುತ್ತಾ ಇದ್ದೇನೆ ಎನ್ನುವ ಸಂತೃಪ್ತಿಯ ಜೊತೆಯಲ್ಲಿ ದಾನ ಧರ್ಮದ ವಿಷಯವಾಗಿ ಹೇಳುವುದಿದ್ರೆ ಸರ್ಕಾರ
ಕಿರೀಟ ಸದೃಶವಾದದ್ದೇ ಈ ಹಿಮಾಲಯ. ಹಿಮಾಲಯದ ಪುಟದಲ್ಲಿ ಇರುವುದು ಈ ಸೀಮಂತಪುರ. ಈ ಸೀಮಂತಪುರದ ಶ್ರೀಮಂತಿಕೆಯ ಬಗ್ಗೆ ಹೇಳುವುದಿದ್ರೆ ಕೇವಲ ಸಂಪತ್ತು ಇದ್ದರಷ್ಟೇ ಶ್ರೀಮಂತಿಕೆ ಅಲ್ಲ. ಶ್ರೀಮಂತಿಕೆಯ ನಿಜವಾದ ಸಾಮರ್ಥ್ಯ ವ್ಯಕ್ತಗೊಳ್ಳುವುದು ಎಲ್ಲಿ? ಧೀಮಂತಿಕೆಯಲ್ಲಿ ಎನ್ನುವುದು ಸ್ಪಷ್ಟ. ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳು ಧೀಮಂತರಿದ್ದಾರೆ. ಕೇವಲ ಧನ ಶ್ರೀಮಂತಿಕೆ ಮಾತ್ರ ಅಲ್ಲ, ಜನ ಶ್ರೀಮಂತಿಕೆಯನ್ನು ಅರಸನಾದವ ಒಬ್ಬ ಕಂಡುಕೊಳ್ಳಬೇಕು. ಜನತಾ ಸೇವೆಯೇ ಜನಾರ್ದನನ ಸೇವೆ, ಜನನಾಯಕನೇ ಮುಂದೆ ಲೋಕನಾಯಕ ಎನ್ನುವುದನ್ನು ಅರ್ಥ ಮಾಡಿಕೊಂಡವ ಈ ಸಿಂಹಧ್ವಜ. ನೆಮ್ಮದಿ ಉಂಟು ಆಳ್ವಿಕೆಯಲ್ಲಿ, ತಕ್ಕ ಪ್ರಜೆಗಳು, ಅದಕ್ಕೆ ಸೂಕ್ತವಾದ ಸಲಹೆ ಕೊಡುವ ಮಂತ್ರಿಗಳು ಮಾತ್ರವಲ್ಲ, ಸಂಸಾರದಲ್ಲಿ ಹೊಂದಿಕೊಳ್ಳುವ ಮಕ್ಕಳು, ಗಂಡನ ಅನುವರ್ತಿನಿಯಾಗಿ ಹೆಂಡತಿ, ಯಾವ ರೀತಿಯ ಸಮಸ್ಯೆಯೂ ನಮಗಿಲ್ಲ. ಹಾಗಿದ್ರೆ ರಾಜ್ಯ ವಿಸ್ತಾರ ಇಲ್ಲವೇ? ಪ್ರಶ್ನೆ ಬರಬಹುದು. ನಾವು ಇದ್ದದ್ದರಲ್ಲಿ ತೃಪ್ತಿ ಪಡುವವರು, ತಿಳಿದವರನ್ನು ಮಾತ್ರ ಹೇಳಿದರು. ನೆಚ್ಚಿನ ಸತಿ ಇರಲು, ಬೆಚ್ಚಗಿನ ಮನೆ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ. ನಮಗೆ ನೆಮ್ಮದಿ ಒಂದು ಮದುವೆ ಆಗಿದ್ದೇನೆ, ಎರಡು ಮೂರು ಮಕ್ಕಳಿಗೆ ಅಪ್ಪ ಆಗಿದ್ದೇನೆ, ಇದಕ್ಕಿಂತ ಹೆಚ್ಚಿನದು ಬೇಕೋ ನಮಗೆ? ನಿರ್ಮಲೆಯಾದ ಸತಿಯನ್ನು ಹೊಂದಿ ಆನಂದದಿಂದ ಬದುಕು ಕಟ್ಟಿಕೊಂಡಿದ್ದೇನೆ, ಯಾವ ಬೇಸರವೂ ನಮಗಿಲ್ಲ, ತೃಪ್ತಿ ಉಂಟು ನಮಗೆ ಜೀವಿತದಲ್ಲಿ. ದಾನ ಧರ್ಮಾದಿಗಳನ್ನು ನಿತ್ಯ ನಿರಂತರ ಮಾಡುತ್ತಾ ಇದ್ದೇನೆ. ದಾನ ಧರ್ಮ ಮಾತ್ರವಲ್ಲ, ಯಾಗ ಯಜನ ನಿತ್ಯ ನಿರಂತರ ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾ ಇದ್ದೇನೆ. ಎಲ್ಲ ಒಳಗಿಂದ ಒಂದು ಆಶೆ ಉಂಟು ನಮಗೆ, ನಮಗೂ ಒಂದು ಹರಿದರ್ಶನ ಆಗಬೇಕು, ಭಗವಂತನನ್ನು ಕಾಣಬೇಕು ಎಂಬ ಹಾಗೆ. ನೋಡಿ, ನಾವು ಹೇಳುವಾಗ ಸ್ವರ ಸೇರಿಸ್ತಾ ಇದ್ದಾರೆ, ಅವರು ಹೇಳುವುದು ನಮಗೂ ಅದು ಉಂಟು ಅಂತ. ಹೌದು, ಅವರು ನೋಡುತ್ತಾ ಇರುವುದು ಅವನನ್ನು ಕಾಣಬೇಕು ಅಂತ. ಆದ್ದರಿಂದ ಅವನನ್ನು ಕಾಣುವ ಯೋಗ ನಿಮಗೂ ಬರುತ್ತದೆ. ನೀವು ಯಾರು ಚಿಂತಿಸಬೇಡಿ, ಆ ಸ್ಥಾನದಲ್ಲಿ ನನ್ನ ಧ್ವನಿಗೆ ನೀವು ಧ್ವನಿ ಕುಡಿಸ್ತಾ ಇದ್ದೀರಿ. ನೀವು ಒಳಗಿಂದ ಮಾತ್ರ ಧ್ವನಿ ಹೊರಡಿಸಿ, ಹೊರಗೆ ಜೋರು ಹೊರಡಿಸಬೇಡಿ, ಸಮಸ್ಯೆ ನಮಗಾಗುತ್ತದೆ. ಆದ್ದರಿಂದ ನಿಮ್ಮ ಸ್ವರ ಆ ಶ್ರೀವರನಿಗೆ ಮುಟ್ಟಿತ್ತು ಅಂತಾದ್ರೆ ಅವನು ಖಂಡಿತ ನಮ್ಮ ಜೊತೆ ಬಂದಾನು ಎನ್ನುವ ವಿಶ್ವಾಸ ನಮಗುಂಟು. ಮೋಲಕ ಕೊಟ್ಟಿದ್ದೇನೆ, ಕಾರ್ಯಕಲಾಪಗಳು ನಡೆಯುತ್ತಾ ಇವೆ, ಪ್ರಜೆಗಳು ಅವರವರ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕೆ ಇರತಕ್ಕ ಸಮಯ ಇದು. ಏನು ಅವಕಾಶ?